ಒಂದು 4 ಜನಕ್ಕೆ ಗಿವ್ ಅವೇ ಕೊಡ್ತೀನಿ ನಾನು. ನಿಮ್ಮ ಹತ್ರ ಡಾಕ್ಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಯೂಸ್ ಮಾಡಿದ್ವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ತೋಟದಲ್ಲಿದ್ದೀನಿ, ತೋಟದ ವ್ಲಾಗ್ ಎಲ್ಲ ಆಗ್ತಾ ಇದೆ, ಏನು ಕೆಲಸ ಆಗ್ತಿದೆ ಅಂತ ತೋರಿಸ್ತೀನಿ. ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಏಲಕ್ಕಿ ಬಡ್ಡೆ ಮತ್ತು ಮೆಣಸಿನ ಬಡ್ಡೆ ಎಲ್ಲ ನಾವು ಬಡ್ಡೆ ಬಿಡಿಸ್ತಾ ಇದ್ದೀವಿ. ಯಾಕೆಂತಂದರೆ ಲಾಸ್ಟ್ 20 ಡೇಸಿಂದ ರೆಗ್ಯುಲರ್ ಮಳೆ ಆಗ್ತಾ ಇದೆ, ಮತ್ತು ಎವ್ರಿ ಡೇ ಸಾಯಂಕಾಲ ಹೊತ್ತು ಮಳೆ ಬರ್ತಾ ಇದೆ ಆಲ್ಟರ್ನೇಟ್ ಡೇಸು. ಅದಕ್ಕೆ ನಾವೀಗ ಬಡ್ಡೆ ಬಿಡಿಸ್ತಾ ಇದ್ದೀವಿ ನೋಡಿ, ಅಲ್ಲೆಲ್ಲ ಬಿಡಿಸ್ತಾ ಇದ್ದಾರೆ. ಈಗ ನೋಡಿ, ಇದೆಲ್ಲ ಮೆಣಸಿನ ಬಡ್ಡೆ ಬಿಡಿಸಿದ್ದೀವಿ. ಈಗ ನೋಡಿ, ಇಲ್ಲಿ ಇದರಲ್ಲೆಲ್ಲ ಒಳಗೆ ಬಿಡಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಕಾಣಿಸಿದ್ದಲ್ಲ ನೋಡಿ, ಇದೆಲ್ಲ ಬಿಡಿಸಿದ್ದು, ಇದೆಲ್ಲ ಎಲೆಕ್ಕಿದ್ದು ಈ ಸತಿ ಇದು ನೋಡಿ. ಇದು ಜೇನೆಲ್ಲ ಇದೆ ನೋಡಿ, ಪಾಲಿನೇಷನ್ ಆಗ್ತಾ ಇದೆ. ಹೂದೆಲ್ಲ ಹೂ ಬೇರೆ ಇದೆ ನೋಡಿ, ಇಲ್ಲಿ ಹೂ ಕಾಣಿಸುತ್ತಲ್ಲ ಅದೆಲ್ಲ. ಮೇಯ್ನ್ ಏನು ಅಂತಂದರೆ, ಪಾಲಿನೇಷನ್ ಆಗಕ್ಕೆ ಮೇಯ್ನ್ ಬೇಕಾಗಿದ್ದೆ ಜೇನು ನೋಡಿ. ಇಲ್ಲೆಲ್ಲ ಜೇನು ನೋಡಿ, ಮೇಯ್ನು ಪಾಲಿನೇಷನ್ ಜೇನಿದ್ದರೆ 100% ಸಕ್ಸಸ್ ಅಂತ. ಮತ್ತು ಇನ್ನೇನು ಜಾಸ್ತಿ ಏನು ಕೆಲಸ ಆಗ್ತಾ ಇಲ್ಲ ನೋಡಿ. ಇಲ್ಲಿ ಮೆಣಸಿನ ಬಡ್ಡೆ ಎಲ್ಲ ಬಿಡಿಸಿದ್ದಾರೆ. ಹಿಂಗೆ ಹಿಂಗೆ ಬಿಡಿಸ್ಬೇಕು, ರೌಂಡ್ ಅಗ್ಲಾಗಿ ಬಿಡಿಸ್ಬೇಕು. ಆಗ ನಿಮಗೆ ಡ್ರೆಂಚ್ ಮಾಡೋಕ್ಕಾದ್ರಾಗಲಿ ಯಾವುದಾದ್ರಾಗಲಿ ಡೈರೆಕ್ಟಾಗಿ ಒಳ್ಳೆ ಯೂಸ್ ಆಗುತ್ತೆ. ಇದು ನೋಡಿ ಕೆರೆ, ಕೆರೆ ಹತ್ರ ಇದ್ದೀವಿ ಈಗ, ಬನ್ನಿ ಹೋಗೋಣ. ತುಂಬ ಖುಷಿಯಾಗುತ್ತೆ, ಎಲ್ಲ ಕಮೆಂಟ್ ಮಾಡಿದ್ರೆ ನಾನು ಹೇಳಿದ್ದೆ, ಕಮೆಂಟ್ ಮಾಡಿ ಅಪ್ಪ ಅಮ್ಮನಿಗೆ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ, ಎಲ್ಲ ವಿಶ್ ಮಾಡ್ತಿದ್ದಾರೆ, ತುಂಬ ಥ್ಯಾಂಕ್ಸ್. ಮತ್ತು ನಾವು ಹೇಳಿದ್ನಲ್ಲಾಗಲೇ, ನಾವು ಸ್ಪ್ರಿಂಕ್ಲರ್ ಹೊಡೋಕ್ಕೆ ಡಾಕ್ಟರ್ ಪಂಪ್ ಯೂಸ್ ಮಾಡ್ತೀವಿ, 25 HP. ಇದಕ್ಕೆ ನಾವು 10 HP ಇದಕ್ಕೂ ಡಾಕ್ಟರ್ ಪಂಪ್ ಯೂಸ್ ಮಾಡೋದು ನಾವು ನೋಡಿ. ಇದು ನೋಡಿ, ಇದು ನಾನು ಬರೀ ನೀರು ಲಿಫ್ಟ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತೀನಿ, ಮತ್ತು ಮೆಣಸಿಗೆಲ್ಲ ಓಸ್ ಪೈಪಲ್ಲಿ ನೀರು ಬಿಡಬೇಕಾದ್ರೆ ಇದು ಯೂಸ್ ಮಾಡ್ತೀವಿ ಅಷ್ಟೇ. ಬನ್ನಿ ತೋಟದ ವಾಕ್ಔಟ್ ಮಾಡೋಣ. ಮತ್ತು ನಾನು ಹೇಳಿದ್ನಲ್ಲ, ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಡಾಕ್ಟರ್ ಸಾಯಿಲ್ದು ಯೂಸ್ ಮಾಡಿದ್ವಿ. ಎಷ್ಟೋ ಜನ ಕಮೆಂಟ್ ಮಾಡಿದ್ರು, ಸರ್ ಯೂಸ್ ಮಾಡಿ ಒಂದು 8 months ಆಗಿದೆಲ್ಲ, ಅದ್ರದ್ದು ತೋರಿಸಿ ಅಂತ. ಬನ್ನಿ ಅಲ್ಲಿಗೆ ಹೋಗೋಣ, ಡಾಕ್ಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಹಾಕಿದ್ಮೇಲೆ ಏನು ಚೇಂಜಸ್ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಸ್ವಲ್ಪ ದಿನ ಮೋಟೋ ಬ್ಲಾಗ್ಸ್ ಬರ್ತಾ ಇರುತ್ತೆ, ಅದಕ್ಕೂ ಸಪೋರ್ಟ್ ಮಾಡಬೇಕು. ನಿಮ್ಮದು ಕಮೆಂಟ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಮತ್ತು ಕಮೆಂಟ್ ಮಾಡ್ತಾ ಇರಿ. ನಾನು ದೊಡ್ಡ ಟ್ರಿಪ್ಪಿಗೆ ಹೋಗಿ ಬರ್ತಾ ಇದ್ದೀನಿ. ಹೈಯೆಸ್ಟ್ ಕಮೆಂಟ್ ಯಾರು ಮಾಡಿರ್ತಾರೆ ಆ ಊರಿಂದ, ಲಡಾಖಿಂದ ಬರಬೇಕಾದ್ರೆ ಅವ್ರಿಗೊಂದು ಗೀವ್ ಅವೇ ತೊಗೊಂಬರ್ತೀನಿ ನಾನು. ಯಾರು ಹೈಯೆಸ್ಟ್ ಕಮೆಂಟು, ಯಾರು ಇಷ್ಟು ನನಗೆ ಅದು ಕಮೆಂಟು ನೋಡಿದಾಗಲೇ ಖುಷಿ ಆಗಿಬಿಟ್ರೆ ಆ ಕಮೆಂಟಿಗೂ ಇದು ಗೀವ್ ಅವೇ ಕೊಡ್ತೀನಿ. ಒಂದು 4 ಜನ ಗೀವ್ ಅವೇ ಕೊಡ್ತೀನಿ ನಾನು ಲಡಾಖಿಂದ ಬಂದಷ್ಟೇ. ಅಂದರೆ ಇಲ್ಲಿದೆಲ್ಲ ಲಡಾಖಿಂದ ನಾನು ಟ್ರಿಪ್ ಮುಗಿಸ್ಕೊಂಡು ಬರಬೇಕು, ಅಲ್ಲಿ ನಾನು ತೊಗೊಂಬಂದು ನಿಮಗೆ ಕೊಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲ, ನನ್ನ ಸಬ್ಸ್ಕ್ರೈಬರ್ಸು ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಥರ ಅವರು. ಬನ್ನಿ ನೋಡಿ, ನಾನು ನಿಂತಿದ್ದೀನಲ್ಲ, ಇದೇ ನಾವು. ಇದೊಂದು ಪಟ್ಟಿಗೆ ಮಾತ್ರ ಡಾಕ್ಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಯೂಸ್ ಮಾಡಿದ್ವಿ, ನೀವು ನೋಡ್ಬೋದು ಗ್ರೀನಿಶ್ ಆಗಿದೆ. ಅಂದರೆ ಈಗ ಮಳೆ ಬಂದಿರೋದು ಚಿಗುರಿದೆ, ಓಕೆ, ಅದೇ ಗ್ರೀನು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ನೋಡಿ, ಇದು ನೋಡಿ, ಇಲ್ಲಿ ಸುತ್ತ ಏನಿದೆ, ಡಾಕ್ಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಯೂಸ್ ಮಾಡಿರೋದು. ನೋಡಿ ಇದೆಲ್ಲ ಡ್ರಾಪ್ ವೆರೈಟಿ ಇದೆಲ್ಲ ಗಿಡ, ಆರಡಿ ರೋಬಸ್ಟ್ ಅಂತಾರಲ್ಲ ಡ್ರಾಪ್ ವೆರೈಟಿ ಅಂತ ಇದೆ ನೋಡಿ. ಅಗಲ ಹೋಗೋದೇ ಇಲ್ಲ ನೋಡಿ, ಹಿಂಗಿದೆ ಈ ಸೈಡು ಇಷ್ಟು, ಹಿಂಗೆ ಅಂಬ್ರೆಲ್ಲ ಥರ ನೋಡಿ, ಅದು ಅಷ್ಟೆ ಎಲ್ಲನೂ ಅಷ್ಟೆ. ಮೇಯ್ನ್ ಎಲ್ಲ ಎಷ್ಟು ಜನ ಹೇಳ್ತಾರೆ ಅಂತಂದರೆ, ಆರಡಿ ರೋಬೋಸ ಇಲ್ಲ ಬೆಳೆದು ಬಿಡ್ತದೆ ಅಂತಾರೆ. ಯಾಕೆಂತಂದ್ರೆ ಅವ್ರು ಏನಾಗಿರ್ತದೆ ಅಂತಂದರೆ, ಸೀಡ್ಸ್ ಕರೆಕ್ಟ್ ಸೆಲೆಕ್ಟ್ ಮಾಡಿರಲ್ಲ, ಸೀಂಟ್ ಅವ್ರು ಸಿಕ್ಬಿಟ್ಟಿರುತ್ತೆ ಅವ್ರು, ಅದಕ್ಕೆ ಓ ಜಾಸ್ತಿ ಅಗಲ ಹೋಗ್ತಿದೆ ಅಂತಂತಾರೆ. ಸೀಡ್ ಸೆಲೆಕ್ಷನ್ಸ್ ನೋಡಿ ಈ ಥರ ಮಾಡಬೇಕು, ಏನು ಜಾಸ್ತಿ ಅಗಲನೇ ಹೋಗಲ್ಲ ಇದೆಲ್ಲ ನೋಡಿ. ಇದೆಲ್ಲ ಎಷ್ಟು ಗ್ಯಾಪ್ ಇದೆ ಇಲ್ಲಿ. ಮತ್ತು ಈಗೀಗ ಪ್ಲ್ಯಾಂಟರ್ಸು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಅಂತಂದರೆ, ಮರಗಸಿ ಮಾಡೋದು, ಮರ ಟಾಪ್ ಮಾಡೋದು. ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ನೋಡಿ, ಈಗ ಯಾವುದು ಸಿಲ್ವರ್ ಓಕಲ್ ಹಾಕೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತಂದರೆ ನೋಡಿ, ಇಲ್ಲಿ ರೋಬಸ್ಟ್ ಎಲ್ಲ ಓಪನ್ ಇದೆಯಾ, ಫುಲ್ ಓಪನ್ ಇದೆ. ನಾವೇನು ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ, 20 by 20 ಈ ಸೈಡು, 20 ಅಗಲ, 20 ಉದ್ದ, ಅಷ್ಟು ಅಡಿಕೆ ನೋಡ್ಕೊಂಡು ಹೋಗ್ತಿದ್ವಿ ಅಡಿಕೆ ಗಿಡ ನೋಡಿ ಈ ಥರ. ನೀವು ರೋಬಸ್ಟಾಗಿ ಕೂಡಿದ್ರೆ ಏನು ಮಾಡಿಬಿಡಿ ಅಂತಂದರೆ, ಏನು ಮಾಡ್ಬೋದು ಅಂತಂದರೆ,
ಅಡಿಕೆ ಇನ್ ಕೇಸು ಎಲ್ಲ ಹೇಳ್ತಾರೆ ರೋಬಸ್ಟ್ದೊಳಗೆ ಅಡಿಕೆ ಬರಲ್ಲ ನೆರಳಿರುತ್ತೆ ಅಂತ. ನೀವೊಂದು ಏನು ಪ್ಲ್ಯಾನ್ ಮಾಡ್ಬೋದು ಅಂತಂದರೆ ಅಡಿಕೆ ಗಿಡ ಎಲ್ಲಿಗೆ 20 ಅಡಿ 20 ಅಡಿ ಎಲ್ಲಿ ಬರ್ತಾ ಅಲ್ಲಿ ನಡಿ, ನಟ್ಟಾದ್ಮೇಲೆ ಗಿಡ ಪ್ಲಾಂಟ್ ಅಂದರೆ ರೆಕ್ಕೆ ಕಟ್ ಮಾಡ್ಕೊಳ್ಳಿ ರೋಬಸ್ಟದು. ನಿಮಗೆ ರೋಬಸ್ಟ ಎಷ್ಟು ಕಡಿದ್ರೂ ಅಷ್ಟು ಚಿಗುರುತ್ತೆ ನಿಮಗೆ, ಏನು ಟೆನ್ಷನ್ ಇಲ್ಲ. ಎರಡು ವರ್ಷದಲ್ಲಿ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಓಪನ್ ಇರಬೇಕಷ್ಟೇ ಅದಕ್ಕೆ ಅಡಿಕೆಗೆ. ನಮ್ಮಲ್ಲಿ ಸ್ವಲ್ಪ ಏಲಕ್ಕಿನೂ ಬೆಳಿತೀವಿ. ಇದು ನೋಡಿ, ಇದೆಲ್ಲ ಏಲಕ್ಕಿದು ಏಲಕ್ಕಿ ಪಟ್ಟೆ ಅಂತಲೇ ಹೆಸರಿದ್ರದು. ನಿಜವಾಗ್ಲೂ ಏಲಕ್ಕಿ ಬೆಳೆಯೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಯಾಕೆ ಅಂತಂದರೆ ಒಂದು ಪ್ರಾಣಿಗಳಿಂದ ನಾವು ಅದನ್ನ ಸೇವ್ ಮಾಡಬೇಕು. ಒಂದೇ ಮಂಗ ಬಂದು ಸಿಗ್ದಾಕ್ಬಿಡುತ್ತೆ, ಮತ್ತು ಹೂ ಬಂದುಬಿಟ್ಟು ಏಲಕ್ಕಿ ಬಂದಾದಮೇಲೆ ಕಪ್ಪೆ ಬಂದು ತಿನ್ನುತ್ತೆ. ಅದೊಂದು ದೊಡ್ಡ ಚಾಲೆಂಜು. ನೀವು ಅದನ್ನೆಲ್ಲ ನೋಡ್ಕೊಂಬರ್ಬೇಕು, ನೋಡ್ಕೊಂಬಿಟ್ಟು ಮಾಡ್ತಾ ಇರಬೇಕು. ಮತ್ತು ಇನ್ನೇನಿಲ್ಲ ನೋಡಿ, ಇದರಲ್ಲಿ ಈ ಥರ ಇದೆ ನೋಡಿ. ಇಲ್ಲೆಲ್ಲ ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂದರೆ ಲಾಕ್ಡೌನ್ ಅಂದರೆ ನನಗೆ ಗೊತ್ತಿರೋ ಎಷ್ಟೋ ಜನ ಬ್ಯಾಂಗ್ಳೂರು ಕೆಲಸ ಮಾಡ್ತಿದ್ದವರೆಲ್ಲ ಬಂದುಬಿಟ್ಟಿದ್ದಾರೆ ಲಾಕ್ಡೌನಲ್ಲಿ. ಈಗ ಫುಲ್ ತೋಟದ ಬಗ್ಗೆ ಇನ್ವಾಲ್ವ್ಮೆಂಟ್ ಸಿಕ್ಕಾಪಟ್ಟೆ ಜನ ತೋರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಅಗ್ರಿಕಲ್ಚರ್ ಏನು ಅಂತಂದರೆ ಪೇಷನ್ಸ್ ಮೇಯ್ನ್ ಬೇಕು ನಮ್ಗೆ. ಯಾಕೆ ಅಂತಂದರೆ ಅಗ್ರಿಕಲ್ಚರ್ ಇವತ್ತು ಹಾಕಿ ನಾಳೆ ಬರಲ್ಲ, ಸ್ವಲ್ಪ ಒಂದು ವರ್ಷ ಬರುತ್ತೆ, ಆದರೆ ಗ್ಯಾರಂಟಿ ಬರುತ್ತೆ, ಯಾವತ್ತು ಕೈ ಕೊಡಲ್ಲ. ಮತ್ತು ಇದರಷ್ಟು ನಿಜವಾಗ್ಲೂ ಏನು ಅಂತಂದರೆ ನಾವು ಈಗ ತೋಟದಲ್ಲಿ ಮಾಡ್ತಿದ್ದೀವಿ ಅದು ಖುಷಿಯಾಗುತ್ತೆ. ತೋಟಕ್ಕೆ ಹೋಗೋದು ಏನಂತಂದರೆ ನಮ್ಮದು ನಾವು ಅದು ಏನೋ ಒಂಥರ ಖುಷಿ ಬಿಡಿ. ಅದು ನೀವೇ ತೋಟ ನೀವು ಮಾಡ್ತೀರಾ ಅಂದಮೇಲೆ ಗೊತ್ತಾಗುತ್ತೆ, ತುಂಬ ಖುಷಿ ಅಂಥವ್ರಿಗೆ. ಯಾಕೆಂತಂದರೆ ಅಗ್ರಿಕಲ್ಚರ್ ಇಸ್ ಆಲ್ ಅಬೌಟ್ ಚಾಲೆಂಜಿಂಗ್ ಅಷ್ಟೇ. ಚಾಲೆಂಜ್ ಸಿಕ್ಕಾಬಿಟ್ಟೆ ಆಲ್ ಅಬೌಟ್ ಚಾಲೆಂಜ್ ಇದು. ಬನ್ನಿ ಹೋಗೋಣ ನೋಡಿ ಬಳ್ಳಿ ಎಷ್ಟು ಚೆನ್ನಾಗಿದೆ ಇದು ನೋಡಿ. ಮೇಲೆ ಸಿಲ್ವರ್ ಸತ್ತೋಗಿದೆ. ಹಿಂಗೆ ಬಂದರೆ ಇದು ಒಂದು ವರ್ಷ ಎರಡು ವರ್ಷ ಬರ್ಬೋದು ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸು. ನೋಡಿದ್ರೆ ಅಷ್ಟೇ, ಇದು ಬಳ್ಳಿ ಚೆನ್ನಾಗಿದೆ, ಮರ ಸತ್ತೋಗಿದೆ. ಇದೇ ನಾನು ಹೇಳೋದು ಚಾಲೆಂಜಿಂಗ್ ಅಂತ. ನಾನು ಏನು ಮಾಡೋಕ್ಕಾಗಲ್ಲ, ಎಷ್ಟು ಸಿಗುತ್ತೆ ಎಷ್ಟು ನಮಗೆ ಸಿಗಬೇಕು ಅಂತಿದೆ ಅಷ್ಟೇ ಸಿಗೋದು. ಮತ್ತು ಈಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಒಬ್ಬರು ಏನಂತಾರೆ ಗನ್ ಲೈಸೆನ್ಸಿಗೆ ಅಪ್ಲಿಕೇಶನ್ ತೊಗೊಳ್ತಿದ್ದಾರೆ ಅಂತೆ ಚಿಕ್ಕಮಗಳೂರಲ್ಲಿ. ಅದಕ್ಕೆ ಹೋಗ್ಬರೋಣ ಅಂತ ಯೋಚನೆ ಮಾಡಿದೆ. ಆಮೇಲೊಂದು ನಾಳೆ ಒಂದು ಚಿಕ್ಕ ವಾರ್ಮ್ ಪ್ರೈಡ್ ಆದಂಗೆ ಆಗುತ್ತೆ ಎಲ್ಲ. ನೋಡಿ ನಾನು ಕಾಣಿಸೋದಲ್ಲ, ಹೊಸ ಹೆಲ್ಮೆಟ್ ತೊಗೊಂಡಿದ್ದೀನಿ ಇದರಲ್ಲಿ, ಮತ್ತು ಹೊಸ ಗೋಪ್ರೋ ಬೇರೆ, ಮೈಕ್ ಬೇರೆ ಟೆಸ್ಟ್ ಮಾಡಬೇಕು. ಬನ್ನಿ ಗಣಪತಿಸ್ವಾಮಿ ಕಾಪಾಡಪ್ಪ, ಜೈ ಶ್ರೀರಾಮ್. ಬರಲಾ? ತೊಗೊಂಡಿದ್ದೀನಿ. ಜನಪುರದಲ್ಲಿ ಇದ್ದೀವಿ ಈಗ. ಅಯ್ಯೋ ಅದೇ ಮಾಮೂಲಿ ಗೊತ್ತಲ್ಲ, ಚಿಕ್ಕಮಗಳೂರು ನಮ್ಮ ಮನೆಯಿಂದ ಒಂದು 60 ಕಿಲೋಮೀಟ್ರ್ ಇದೆ. ಟೈಮ್ ಬಂದುಬಿಟ್ಟು 11:08 ಆಗಿದೆ. ಪ್ಲೆಸೆಂಟ್ ಆಗಿದೆ, ಅಷ್ಟು ಬಿಸಿಲೂ ಇದೆ, ಮೋಡನೂ ಇದೆ, ಬೈಕ್ ಓಡ್ಸೋಕ್ಕೆ ಚೆನ್ನಾಗಿದೆ. ನನಗೇನು ಕೆಲಸ ಅಂತಂದರೆ ನನಗೀಗ ಒಂದು DC ಆಫೀಸಿಗೆ ಹೋಗೋಕ್ಕಿದೆ, ಮತ್ತು ಗನ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಕೊಡೋಕ್ಕಿದೆ. ಆಮೇಲೆ ಸ್ವಲ್ಪ ಬೈಕ್ದು ರ್ಯಾಪಿಂಗ್ ಸ್ವಲ್ಪ ಇದೆ, ಮತ್ತು ನನ್ನ ಜೊತೆ ರೈಡ್ ಒಬ್ರು ಬರ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅವರಿಗೆ ನಾನು ಸೇನಾ ಕೊಡಬೇಕು. ಡ್ಯುವಲ್ ಪ್ಯಾಕ್ ತೊಗೊಂಡಿದ್ನಲ್ಲ, ಒಂದು ಸೇನಾ ಅವರಿಗೆ ಅಷ್ಟೇ. ಮತ್ತು ವಾಪಸ್ ನಾನೊಂದು 2-3 ಗಂಟೆ ಒಳಗೆ ಬಂದುಬಿಡ್ಬೇಕು. ಯಾಕೆಂತಂದರೆ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಹೇಳೋಕ್ಕಾಗಲ್ಲ, ಮಳೆ ಸಿಕ್ಕಾಕೊಂಬಿಟ್ರೆ ಕಷ್ಟ. ಮತ್ತು ನಾಳೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದೀನಿ, ಬೆಳಿಗ್ಗೆ 6 ಗಂಟೆಗೆ ಬಿಡ್ತಾಯಿದ್ದೀನಿ ನಾಳೆ. ಅದೇ ಬೈಕ್ ಕಳಿಸೋಕ್ಕೆ ಡೆಲ್ಲಿಗೆ. ನಚಿಕೇತ್ ಅಂದರೆ ಗೊತ್ತಿರಬೇಕಲ್ಲ, ನನ್ನ ಫ್ರೆಂಡ್ ಒಬ್ಬ ನಚಿಕೇತ್ ಅಂತ, ಅವನು ಒಂದು 2 ಬ್ಲಾಗಲ್ಲಿ ಇದ್ದಾನೆ. ಅವನೇ ಫೋನ್ ಮಾಡಿ ಹೇಳಿದ್ದು ನಾಳೆ ಇವತ್ತು ಲಾಸ್ಟ್ ಡೇಟು ಅಂತ, ಅದಕ್ಕೆ ಹೋಗಿ ಕೊಟ್ಟು ಬಂದ್ಬಿಡೋಣ ಅಂತ ಯೋಚನೆ ಮಾಡಿದೆ. ಯಾಕೆಂತಾನೆ ಡಿಲೇ ಮಾಡ್ತಿರೋಷ್ಟು ಡಿಲೇ ಆಗ್ತಾ ಇರುತ್ತೆ. ಪ್ರೀತಿಯ ಮೂಡಿಗೆರೆ ಇದು ಎಲ್ಲ ಗೊತ್ತಿರ್ಬೋದು ಹೊಸ ಸಬ್ಸ್ಕ್ರೈಬರ್ಸ್ಗೆ. ನಾನೊಂದು 18 ವರ್ಷ ಇಲ್ಲೇ ಇದ್ದೆ, ನನ್ನ ಚೈಲ್ಡ್ಹುಡ್ ಡೇಸಿಂದ ಟಿಲ್ 16-17 ಇಯರ್ಸ್ ತನಕ ನಾನು ಇಲ್ಲೇ ಇದೆ, ಇದೇ ಪ್ಲೇಸ್ ಮೂಡಿಗೆರೆ. ಅಲ್ಲಿಂದ ನಾವು ನಮ್ಮ ತೋಟಕ್ಕೆ ಶಿಫ್ಟ್ ಆಗಿದ್ದು. ಯಾಕೆಂದರೆ ನಂದು ಸಖತ್ ಮೆಮೊರೀಸ್ ಇದೆ ಚೈಲ್ಡ್ಹುಡ್ಡಲ್ಲೆಲ್ಲ, ಆಲ್ಮೋಸ್ಟ್ ಇಲ್ಲೆಲ್ಲ ತಿರುಗಾಡ್ರಿ, ಅದು ಸಿಕ್ಕಾಪಟ್ಟೆ. ಸಖತ್ ಜನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಮೂಡಿಗೆರೆಯಲ್ಲಿ. ಚಿಕ್ಕಮಗಳೂರು ಎಂಟ್ರೆನ್ಸ್ ಆಗಿ ಡಬಲ್ ರೋಡ್ ಮಾಡಿಬಿಟ್ಟಿದ್ದಾರೆ, ಸಖತ್ ಚೆನ್ನಾಗಿದೆ ಮಾತ್ರ, ಒಳ್ಳೆ ಸಾಫ್ಟ್ ಆಗಿ ಸ್ಮೂತ್ ಆಗಿದೆ. ಇಲ್ಲಾಂದ್ರೆ ಸಖತ್ ಗುಂಡಿ ಇತ್ತು ಇಲ್ಲಿ, ಕಡೆ ಕಡೆ ಕಡ ಅಂತ ಹೋಗ್ಬೇಕಿತ್ತು. ಈಗಂತೂ ಆಲ್ಟಿಮೇಟಾಗಿ ಸಾಫ್ಟ್ ಆಗಿ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಒಂದೇನು ಹೆದರಿಕೆ ಆಗುತ್ತೆ ಅಂದರೆ ಇಲ್ಲಿಂದೆಲ್ಲ ನಾಯಿ ಎಲ್ಲ ರೋಡ್ ಬಂದುಬಿಟ್ರೆ ಅಂತ ಹೆದರಿಕೆ ಅಷ್ಟೆ, ಪೇಸ್ ಹೋಗ್ಬೇಕು. ಯಾಕೆಂದ್ರೆ ಸಖತ್ ಮನೆಗಳಿದೆ ಈ ಸೈಡು ನೋಡಿ. ಅದೇ ಮುಳ್ಳಯ್ಯನಗಿರಿ ಆ ಟಾಪು,
ಅಲ್ಲೇ ಫುಲ್ ಕ್ಲೌಡ್ಸ್ ಎಲ್ಲ ಕವರ್ ಆಗಿದೆಯಲ್ಲ ನೋಡಲ್ಲಿ ನೋಡಿ. ಒಂದು ನಮ್ಮ ಮೂರ್ನಾಲ್ಕು ಬ್ಲಾಗ್ ಇದೆ ಅದ್ರದ್ದೇ. ಒಂದ್ಸರಿ ಬೆಳಗಿನ ಜಾವ 6 ಗಂಟೆಗೆ ಹೋಗಿದ್ದು, ಆಮೇಲೆ ಒಂದು 10 ಗಂಟೆಗೆ ಹೋಗಿರೋದು, ಸಾಯಂಕಾಲ 5 ಗಂಟೆಗೆ ಹೋಗಿರೋದು, ಎಲ್ಲ ಬ್ಲಾಗ್ ಇದೆ, ನೋಡ್ಕೊಂಬರ್ಬೋದು. ಇಲ್ಲೆಲ್ಲ ತೋರಿಸ್ತಾರೆ, ಇನ್ನು 2 ಮಿನಿಟ್ಸ್ ತರ್ತೀನಿ ಅಂತ ನೋಡೋಣ. ಇನ್ನೊಂದು ತಂದ್ಕೊಳ್ತೇನೆ ಬನ್ನಿ. ಈಗ ನಮ್ದು ಯಾರು ಫ್ರೆಂಡ್ಸ್ ಇದ್ದಾರೆ ಅಂತ ತೋರಿಸ್ತೇನೆ. ಎಲ್ಲ ನಮ್ಗಿಂತ ಮುಂಚೆ ಬಂದು ಕಾಯ್ತಾ ಕೂತಾರಲ್ಲ. ಹ್ಞೂ ಜರ ಏನು ಸರ್ ಆಗಿರುತ್ತೆ ಏನಮ್ಮ ಪ್ರತೀಕ್ ಕಾರ್ತಿಕ್ ನಾನು ಹೇಳ್ತೀನಲ್ಲ ಪ್ರತೀಕ್ ಅಂತ ಇವನೇ. ಇನ್ಯಾರು ಇಲ್ಲ ಈ ವರ್ಷ ರೈಡಿಗೆ ಬರ್ತಾ ಇಲ್ಲ ಏನೋ. ನೆಕ್ಸ್ಟ್ ಸಿಗ್ತೀನಿ ಈಗ. ಇದು ಗೊತ್ತಲ್ಲ ಯಾರು ಅಂತ. ಇದು ಕಾರ್ತಿಕ್, ಪ್ರತೀಕ್, ಜೀತು, ರಾಜೇಂದ್ರ ಬಾಯಿ, ವಿನಯ್. ಈ ಮುಖ ನೋಡ್ಕೊಳ್ಳಿ, ಈಗ ನೋಡ್ಕೊಳ್ಳಿ. ನಾವು ಒಟ್ಟಿಗೆ 2015 ರೈಡ್ ಮಾಡಿದ್ವಿ, ಸೇಮು ಕಾರ್ಬನ್ ಲಬಾಸು. ಈ ವರ್ಷ ನಾವು ಉಮ್ಮಿಂಗ್ಲಾಗೆ ಹೋಗ್ತಾ ಇದ್ದೀವಿ. ಉಮ್ಲಿಂಗ್ಲಾ ಯಾಕಂದ್ರೆ ನಾಲ್ಗೆ ಟ್ವಿಸ್ಟ್ ಆಗಬೇಕು ಸಿಕ್ಕಾಬಟ್ಟೆ. ಆ ಲಾಗಳು ಜಾಸ್ತಿ ಇರುತ್ತೆ ನಮ್ಗೆ ಈ ಸತಿ, ಅದಕ್ಕೆ ಇವ್ನು ಮಿಸ್ ಆಗ್ತಾ ಇದ್ದಾನೆ. ಇವನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇವ್ನು ಮಿಸ್ಸಿಂಗು. ಇಲ್ಲಾಂದ್ರೆ ಆಲ್ಮೋಸ್ಟ್ ನಾನು ಮಾಡಿದ ರೈಡಲ್ಲ ಪ್ರತೀಕ್ ಇದ್ದ. ಆಲ್ಮೋಸ್ಟ್ ಇಲ್ಲಿ ಲೇ ಲದಾಖಲ್ಲಿದ್ದ, ಮತ್ತು ನೇಪಾಳ, ಭೂತಾನ್ ಇದ್ದ, ಮತ್ತು ಚಿಕ್ಕ ಚಿಕ್ಕದೆಲ್ಲ ಕೇಳೋದೇ ಬೇಡ. ಅದ್ರಲ್ಲಿ ನೋಡಿ ವ್ಲಾಗ್ಸಲ್ಲಿ ಇವ್ನು ಇರ್ತಾನೆ. ಈ ವರ್ಷ ಈ ರೈಡಿಗೆ ಇವ್ನು ಮಿಸ್ ಆಗ್ತಿದ್ದಾನೆ. 2 ಜನ ಸಿಗ್ತಾ ಇದ್ದಾರೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನ್ನೊಬ್ಬ ಫ್ರೆಂಡ್ ಶ್ವೇತನ್ ಸಿಗ್ತೀನಿ ಅಂತ ಹೇಳ್ದ. ಶ್ವೇತನ್ ಜೊತೆ ಊಟ ಮಾಡಿಕೊಂಡು, ಓ ವಿನಯ್ ಇದ್ದಾನೆ ಇಲ್ಲಿ. ವಿನಯ್ ಸಿಗೋಣ ಬರಲ ಬಾಯ್. ಹಾಂ ಬಾಯ್. ವಿನಯ್ ಅಂತ ನನ್ನ ಫ್ರೆಂಡು, ಅವನು ಅಗ್ರಿಕಲ್ಚರಿಸ್ಟ್, ಭಾರಿ ಚೆನ್ನಾಗಿ ತೋಟನ ಮೇಂಟೈನ್ ಮಾಡ್ತಾನೆ. ನಾನು ಚಿಕ್ಕಮಗಳೂರಿಗೆ ಬಂದಿದ್ದೆ, ಅದೇ ಗನ್ ಲೈಸನ್ಸ್ ಹೇಳಿದ್ನಲ್ಲ ಅದ್ರದ್ದು, ನಮ್ದು ನೋಡಿ ತಂದೂರಿ ಬಂದಿದೆ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಏನು ಅಂತಂದರೆ, ನನ್ನ ಫ್ರೆಂಡ್ ಶ್ವೇತನ್ ಸಿಕ್ಕಿದ್ದಾನೆ. ಎಲೋಷಸಲ್ಲಿ ಒಟ್ಟಿಗೆ ಇದ್ವಿ ನಾವು ನೋಡಿ, ಅದಕ್ಕೆ ನಾವು ನಿಲ್ಲಿಸ್ಕೊಂಡು ಇವರೆಲ್ಲ ಸಿಕ್ಕದೆ ಅಪರೂಪ ನಮಗೆ. ನಮ್ಮದು 1 ವರ್ಷ ಸೀನಿಯರು, ಆದರೆ ಒಟ್ಟಿಗೆ ಇದ್ವಿ ನಾವು ಒಂದು 2 ವರ್ಷ ಒಟ್ಟಿಗೆ ಇದ್ವಿ ಶ್ವೇತನ್ ಅಂತ. ಏನಮ್ಮ ಶ್ವೇತನ್, ಇವ್ರದ್ದು ಬಂದುಬಿಟ್ಟು ಕಳಸದಲ್ಲಿರೋ ತೋಟ, ಭಾರಿ ಚೆನ್ನಾಗಿದೆ ವ್ಯೂ. ಒಂದ್ಸತಿ ಹೋಗ್ಬಿಟ್ಟು ನಾವು ಅಲ್ಲಿ ಹೋಗಿ ವ್ಲಾಗ್ ಮಾಡೋಣ ಇವ್ರ ತೋಟದಲ್ಲಿ. ಬಿರಿಯಾನಿ ಬಂದಿದೆ. ಶ್ವೇತನ್ ಹೋಗಾಯಿತು. ಎಷ್ಟೋ ದಿನಗಳ ನಂತರ ಶ್ವೇತನ್ ಸಿಕ್ಕಿದ್ದು ಮಾತಾಡಿ ತುಂಬ ಖುಷಿಯಾಯಿತು. ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಆಗಿತ್ತು, ಯಾಕೆಂದರೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಮಾತಾಡಿದ್ದೆ ಆಫ್ಟರ್ ಲಾಂಗ್ ಟೈಮ್. ಶ್ವೇತನ್ ಸಿಕ್ಕಿದ್ದ, ಪ್ರತೀಕ್ ಸಿಕ್ಕಿದ್ದ, ಮತ್ತು ಯಾರನ್ನ ರಿತೇಶ್ ಸಿಕ್ಕಿದ್ದ, ವಿನಯ್ ಸಿಕ್ಕಿದ್ದ, ಸಖತ್ ಜನ. ಆದಷ್ಟು ಜನನ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅದಕ್ಕೆ ಈಗ ಏನು ಅಂತಂದರೆ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.